ಶಾಸಕರಿಲ್ಲ, ಸ್ಥಳೀಯ ಸಂಸದರಿಲ್ಲ, ಅವ್ರು ಯಾರನ್ನೂ ಕರೀಲಾರ್ದು ಈ ರೀತಿ ಇದನ್ನ ಓಪನಿಂಗ್ ಮಾಡೋ ಅವಶ್ಯಕತೆ ಇತ್ತು. ಎಲ್ಲರಿಗೂ ಇಲ್ಲ ಸರ್, ಇನ್ಫಾರ್ಮ್ ಮಾಡಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಸಂಸದರನ್ನು ವ್ಯಕ್ತಪಡಿಸಿಲ್ಲ. ಸಂಸದರಿಂದ ನಾವು ಟಿಪಿ ಹಾಕಿದ್ದೀವಿ, ಇನ್ಫಾರ್ಮ್ ಮಾಡಿದ್ದೀವಿ, ಫೋನು ಮಾಡಿದ್ದೀವಿ, ಶಾಸಕರು ಬಂದಿಲ್ಲ. ಸರಿ, ಶಾಸಕರು ಇಲ್ಲ. ಈಗ ನೋಡಿ ಎಲ್ಲ ಅಧಿವೇಶನ ಇದೆ, ಅವ್ರಿಗೂ ಅರ್ಜೆನ್ಸಿ ಇದೆ. ಇದು ಇಸ್ ವೆರಿ ಅರ್ಜೆನ್ಸಿ. ಎಲ್ಲ ಮೀಡಿಯಾದಲ್ಲಿ ನೀವೇ ಹೊಡಿತಾ ಇದನ್ನ. ಇಲ್ಲಿ ಅವ್ರಿಗೂ ಕೆಲಸಗಳಿರ್ತವೆ. ಆಮೇಲೆ ಏನು ಅಂತ ಹೇಳಿದ್ರೆ ನೀವೇ ಡೈಲಿ ಡೈಲಿ ಎಲ್ಲ ಪೇಪರ್ನಲ್ಲಿ ತೋರ್ತಾ ಇದ್ದೀವಿ. ಅದನ್ನ ನೋಡಿ, ನಾವು ಬೇರೆ ಚರ್ಚೆನ ಬೇರೆ ಕೆಲಸಗಳೇ ಬೇಕಾಗಿಲ್ಲ. ಅಭಿವೃದ್ಧಿ ವಿಷಯ ಈಗ ಅವ್ರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಈಗ ನೋಡಿ ನೋಡಿ, ವಿಮಾನ ನಿಲ್ದಾಣ ಕಾಮಗಾರಿ ಯಾವುದಕ್ಕೆ ನೀವು ಕಂಟ್ರೋವರ್ಸಿ ಉಂಟಾಗ್ತೀರಿ? ಎಮರ್ಜೆನ್ಸಿ ಕೆಲಸಗಳಿರ್ತಾರೆ, ಎಲ್ಲ ಫೋನಲ್ಲಿ ಮಾತಾಡಿದೀವಿ ಒಬ್ರಿಗೊಬ್ರು. ಇದು ರಕ್ಷಣೆ ಮಾಡೋದು ಅಗತ್ಯ ಇತ್ತು. ಏನಾದರೂ ಬಜೆಟ್ನಲ್ಲಿ ಜಾಗ ದೊಡ್ಡ ಮಟ್ಟದಲ್ಲಿ ಪುನಃ ಡೆಮಿನೇಷನ್ ಮಾಡಿ ಅದನ್ನು ಇದನ್ನ ಸದನ ನಮ್ಮ ಬಜೆಟ್ ಶುರುವಾಗೋದ್ರೊಳಗೆ ನಾವು ಇದನ್ನು ರಿವ್ಯೂ ಮಾಡಬೇಕಾಗ್ತದೆ. ಇದನ್ನು ಪುನಃ ಡೆಮೊಲೇಷನೇ ಮಾಡಬೇಕಾ? ಇದನ್ನು ಹಿಂಗೆ ಕಂಡು ಇದು ಯಾಕೆಂದ್ರೆ ನಮ್ಮ ಡಿ ಸಿ ಅವರು ಅದನ್ನು ಶೀಘ್ರದಲ್ಲಿ ಮಾಡಬೇಕಾಗ್ತದೆ. ನಾನು ಐ ಆಮ್ ಆಲ್ಸೋ ಕಾಂಟ್ರಾಕ್ಟರ್, ಐ ಆಮ್ ಆಲ್ಸೋ ಬಿಲ್ಡರ್. ನನಗೂ ಲಿಟಿಲ್ ನಾಲೆಜ್ ಇರೋದ್ರಿಂದ ಇದರ ರಕ್ಷಣೆ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗಿದೆ, ಒಂದು ರಿಬ್ಬಿನ್ ಅನ್ನ ಕಟ್ ಮಾಡೋಗಿ. ಇದು ಮಕ್ಕಳು ಶುರು ಮಾಡ್ತಿರ್ಬೇಕಾದ್ರೆ ಇನ್ನೊಂದೇನು ದೊಡ್ಡ ಮಟ್ಟದಲ್ಲಿ ಉದ್ಘಾಟನೆ ಮಾಡಲ್ಲ. ಅಲ್ಲ, ನಿಮ್ಮ ಪಕ್ಷದಲ್ಲಿರೋದು ಅಸಮಾಧಾನನೇ ಇದು ತೋರಿಸ್ತಾ ಇದೀವೋ ಅಥವಾ ಹೆಂಗೆ ಅಂತ? ಯಾಕಂದ್ರೆ ಅವ್ರು ಬರ್ತಾ ಇಲ್ಲೋ ಗೊತ್ತಿದ್ದು, ನೀವು ಹೇಳ್ತಾ ಇದ್ರೆ ಅವ್ರು ಹೇಳಿದೀವಿ, ಆದರೆ ಅವ್ರು ಬಂದಿಲ್ಲ. ಹೇಳಿದ್ರು ಅವ್ರು ಯಾಕೆ ಬಂದಿಲ್ಲ ಆಗಿದ್ರೆ? ಈಗ ಶಾಸಕ ಸ್ಥಳೀಯ ಶಾಸಕರಿಲ್ಲ, ಸಂಸದರು ಬಂದಿಲ್ಲ. ಸರ್ ಸರ್, ಸಂಸದರು ಡೆಲ್ಲಿಗೆ ಹೋಗಿಲ್ಲ ಸರ್, ಇಲ್ಲೇ ಅವ್ರು. ಹೇಳೇ ಇಲ್ಲ, ಅವ್ರು ಹೇಳೇ ಇಲ್ಲ ಅಂತ ಅವರೇ ಹೇಳ್ತಾರೆ. ಅವ್ರು ಹಿಂಬಾಲಕರಿಗೆ ಫೋನ್ ಕರೆ ಮಾಡಿ ಮಾತಾಡಿದ್ದಾರೆ, ಫೋನ್ ಕರೆ ಮಾಡಿದ್ದಾರೆ, ಅವ್ರಿಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ನಾನು ಒಂದೆರಡು ಸಾರಿ ಅವ್ರಿಗೆ ಟ್ರೈ ಮಾಡಿದೆ, ನೋಟ್ ರೀಚ್ ಬಂದಿತ್ತು. ನಮ್ಮ ಪಿ ಎಸ್ ಮತ್ತು ನಮ್ಮ ಆಫೀಸ್ನಿಂದ ಜವಾಬ್ದಾರಿ ಏನೋ ಪಟ್ಟಿದ್ದು ಅವ್ರಿಗೆ ಗಮನಕ್ಕೆ ತರಬೇಕು ಅಂತೇಳಿ. ಅವ್ರಿಗೆ ಏನಾದ್ರು ಗಮ್ ಬಂದಿಲ್ಲ ಅಂತೇಳಿದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಅದಕ್ಕೆ ಏನು ನಾನು ಮಾತಾಡ್ತೀನಿ, ಕ್ಷೇತ್ರದ ಶಾಸಕರೇ ಇಲ್ವಲ್ಲ ಸರ್, ಅವರು ಅಧ್ಯಕ್ಷತೆಯಲ್ಲೇ ಸಂಬಂಧಿಸಿದ ನಗರ ಶಾಸಕರು. ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗಿಂತ ಹೆಚ್ಚಿನ ಯಾವ್ದು ಯಾಕೆ ಬರ್ತಾ ಇಲ್ಲ, ಬಂದಿಲ್ಲ ಯಾಕೆ ಅಂತ? ಒಬ್ಬರಿಗಂತೂ ನೀವು ಹೇಳಿಲ್ಲ, ನೀವು ಹೇಳಿದೀವಿ ಆದ್ರೂ ಬಂದಿಲ್ಲ ಅಂತ ಇದ್ರೆ ಹಾಗೆ ಹೇಳಿದ್ರು ಕೂಡ ಯಾಕೆ ಮಾಡ್ಬೇಕಾಗುತ್ತೆ? ಅಭಿವೃದ್ಧಿಗೆ ತರೋದಕ್ಕೆ ಮುಖ್ಯಮಂತ್ರಿಗಳಿಗೆ ತರಬೇಕಿದೆ, ಪಟ್ಟಿಗಳನ್ನು ತರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ತೀರ್ಮಾನ ತಗೊಂಡು ಬಂದಿದ್ದು ರಿಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದ್ಸರಿ ಬಂದು ದೊಡ್ಡ ಮಟ್ಟದಲ್ಲಿ ಉದ್ಘಾಟನೆ ಮಾಡಿ.